ಶಿವೇ ಸರ್ವಾರ್ಥ ಸಾಧಿಕೆ ಹೌದು ತ್ರಯಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ ನಾರಾಯಣಿ ನಮೋಸ್ತುತೆ ಎನ್ನುತ್ತ ಯಾವ ಅಖಿಲ ಕರ್ನಾಟಕ ಬೆಳಗಾವಿ ಜಿಲ್ಲೆಯ ಹೌದು ಸುಕ್ಷೇತ್ರವಾಗಿರತಕ್ಕಂತ ಯಾವ್ದ್ರೀಪ ಯಾವ ರಾಯಭಾಗ ತಾಲೂಕಿನ ಚಂಚಲಯ್ಯ ಗ್ರಾಮದಲ್ಲಿ ಆರಾಧ್ಯ ದೇವಿಗೆ ನೆಲೆಸಿರತಕ್ಕಂತ ಯಾರೀಪ ನನ್ನವ ಯಾವ ತಾಯಿಯಾಗಿರ್ತಕ್ಕಂತ ಮಾಯಕ್ಕ ದೇವಿಯ ಪವಿತ್ರ ಅಡದವರಗಳಾದ್ರೂ ಕೂಡ ಏನ್ ಮಾಡ್ಬೇಕಂತೀರಿ ಪ್ರಥಮದಲ್ಲಿ ವಂದನೆಗಳನ್ನು ಹೇಳುತ್ತಾ ಹೇಳುತ್ತಾ ಅದೇ ರೀತಿಯಾಗಿ ಹೌದು ಕಾಜಿನ ಕಂಬದಲ್ಲಿ ಒಂದು ದರ್ಶನವನ್ನ ತೋರಿರ್ತಕ್ಕಂತ ಯಾರೀಪ ನನ್ನವ ಬೇಡಿದಂತ ಭಕ್ತರಿಗೆ ಬೇಕಾದನ್ನು ಕೊಟ್ಟಿರ್ತಕ್ಕಂತ ಹೌದು ಯಾವ ತಾಯಿಯಾಗಿರ್ತಕ್ಕಂತ ಭಾಗ್ಯವಂತಿ ದೇವಿ ಪವಿತ್ರಡದವರಗಳಾದರೂ ಕೂಡ ನೂರೊಂದು ಸಾರಿ ನತಮಸ್ತಕನಾಗಿ ಅದೇ ರೀತಿಯಾಗಿ ಎಲ್ಲಾ ಧರ್ಮದವರಿಗೂ ಎಲ್ಲಾ ಕುಲದವರಿಗೂ ಭೇದವನ್ನ ಮಾಡದೆ ಅಖಿಲ ಕರ್ನಾಟಕ ಬೆಳಗಾವಿ ಜಿಲ್ಲೆಯ ಸವದತ್ತಿಯ ಗುಡ್ಡದಲ್ಲಿ ಆಸನಗೈದಿರ್ತಕ್ಕಂತ ಯಾರೀಪ ನನ್ನವ ಯಾವ ತಾಯಿಯಾಗಿರ್ತಕ್ಕಂತ ಎಲ್ಲಮ್ಮ ದೇವಿ ಪವಿತ್ರಡದವರಗಳಾದರೂ ಕೂಡ ಏನ್ ಮಾಡ್ಬೇಕು ನಮಸ್ಕಾರಗಳನ್ನು ಹೇಳುತ್ತಾ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಕಾರಣೀಕರ್ತರಾಗಿರ್ತಕ್ಕಂತ ಯಾರೀಪ ಒಂದು ಮಣಿ ಹಬ್ಬದ ನಿಮಿತ್ತವಾಗಿ ಏನ್ ಮಾಡ್ಯಾರು ಬಾಣಿಯವರ ಮಣಿತನದವರ ಲಗ್ನದ ನಿಮಿತ್ತವಾಗಿ ಮಣಿ ಹಬ್ಬವನ್ನಿಟ್ಟು ಇಟ್ಟುಕೊಂಡು ಎಲ್ಲಾ ಸಿದ್ಧರ ದೇವಾನು ದೇವತೆಗಳ ಪಲ್ಲಕ್ಕಿಯನ್ನು ತಂದು ಬರಮಾಡಿಕೊಂಡಾರೀಪ ಬರಮಾಡಿಕೊಂಡು ಶಾಂತಿಯನ್ನ ಮಾಡಿ ಇವತ್ತಿನ ದಿವಸ ಏನಪ್ಪಾ ಅಂದ್ರೆ ಬ್ಯಾಟನ ಜಾಗರಣ ತಿಳ್ಕೊಂಡು ಎರಡು ಕಳಾಸಂಗಳನ್ನು ತಂದು ಹೌದು ಶೇವ ಮಾಡಕ್ ಹಚ್ಚಾರ ತಮ್ಮ ಹಚ್ಚಾರಲ್ರಿಪ್ಪ ಈಗಾಗಲೇ ಯಾವ್ಯಾವ ಊರಿಂದ ಯಾವ್ಯಾವ ತಾಲೂಕು ಬಿಟ್ಟು ಬಂದಾರು ಏನೇನು ಮಾಡ್ಬೇಕಾಗೈತಿ ಎಲ್ಲ ನಮ್ಮ ಸರಸುಡಿ ಕಲಾವಂತರು ಹೇಳ್ಯಾರಲ್ರಿಪ್ಪ ಹೇಳ್ಯಾರು ಅದಕ್ಕೆ ಇವತ್ತಿನ ದಿವಸ ಏನಪ್ಪಾ ಅಂತ ಕೇಳಿದ್ರ ಏನ್ರಿ ಸರ 18 ಪುರಾಣ ಪಂಡಿತರಾಗಿರ್ತಕ್ಕಂತ ನಮ್ಮ ಗುರು ಆಗಿರ್ತಕ್ಕಂತ ಮೆಳವಂಕಿ ಮುತ್ಯಾಪ್ಸರ್ ಶಿಶು ಮಕ್ಕಳಾಗಿರ್ತಕ್ಕಂತವ್ರು ಯಾರೀಪ ಯಾವ ಅಖಿಲ ಕರ್ನಾಟಕ ಬೆಳಗಾವಿ ಜಿಲ್ಲಾ ಹೌದು ಸುನೋದಳೆ ಅವ್ರ ನಾವ ಹೌದ್ರಿಪ್ಪ ನಮ್ಮ ಶಿಷ್ಯರು ಯಾರಪ್ಪ ಅಂತಂದ್ರ ಯಾರ್ರಿ ಸರ ಅಖಿಲ ಕರ್ನಾಟಕ ಬಾಗಲಕೋಟೆ ಜಿಲ್ಲಾ ಬಾಗಲಕೋಟೆ ಜಿಲ್ಲಾ ಮುಧೋಳ ತಾಲೂಕಿನ ಸುಕ್ಷೇತ್ರವಾಗಿರ್ತಕ್ಕಂತ ಬರ್ಗಿ ಗ್ರಾಮದ ಲಕ್ಷ್ಮೀದೇವಿ ಕಲಾ ಸಂಘದವರು ಹಾ ಇವ್ರ ನಿಮ್ ಶಿಶು ಮಕ್ಕಳ್ರಿಪ್ಪ ಹೌದಿಲ್ಲ ಹೌದು ಇವ್ರ ಆದ್ರೂ ಏನಪ್ಪಾ ಅಂತ ಕೇಳಿದ್ರ ಏನ್ರಿ ಸರ ಇವತ್ತಿನ ದಿವಸ ಮೆಳವಂಕಿ ಗ್ರಾಮದೊಳಗೆ ಸೇವಾ ಮಾಡಾಕ ಬಂದಾರಿಪ್ಪ ನಾವಾದ್ರೂ ಕೂಡ ಬಂದಿವ್ ತಮ್ಮ ಹೌದು ಅದಕ್ಕೆ ಇವತ್ತಿನ ದಿವಸ ಏನಪ್ಪಾ ಅಂತಂದ್ರ ಎರಡೂ ಕಲಾ ಸಂಘ ಅಂದ್ರೆ ಮೆಳವಂಕಿ ಗ್ರಾಮದ ಮಕ್ಕಳು ಇದ್ದಂಗದವು ಮಕ್ಳು ಇದ್ದಂಗ ಎರಡೂ ಕಲಾ ಸಂಘದಲ್ಲಿ ಹಾಡುವಂತ ಹಾಡಲ್ಲಿ ಆಗ್ಲಿ ಮಾತಾಡುವಂತ ಮಾತಿನಲ್ಲಿ ಆಗ್ಲಿ ಬರೆದಿರ್ತಕ್ಕಂತ ಸಾಹಿತ್ಯದಲ್ಲಿ ಆಗ್ಲಿ ಮಾತಾಡುವಂತ ವಾದ್ಯದಲ್ಲಿ ಆಗ್ಲಿ ಏನೋ ತಪ್ಪದೋಷಗಳು ಕಂಡು ಬಂದ್ರು ಕೂಡ ಏನ್ ಮಾಡ್ಬೇಕಂತೀರಿಪ್ಪ ತಪ್ಪನ್ನು ಬದಿ ಒತ್ತಿ ಒಪ್ಪನ್ನು ಸ್ವೀಕಾರ ಮಾಡ್ಕೊಂಡು ಬೆಳಗಿನ 5 ಗಂಟೆ ತನಕ ಎರಡು ಕಲಾ ಸಂಘಕ್ಕೆ ಪ್ರೋತ್ಸಾಹ ಕೊಡ್ತೀರನ್ನುವಂತ ಆತ್ಮವಿಶ್ವಾಸ ಇಟ್ಟುಕೊಂಡು ಇಟ್ಟುಕೊಂಡು ಅದಕ್ಕೆ ಬಹಳ ಮಾತಾಡೋದು ಬೇಡ ನೇರವಾಗಿ ವಿಷಯಕ್ಕೆ ಬರೋಣ ತಮ್ಮ ವಿಷಯಕ್ಕೆ ಬರೋಣಲ್ರಿಪ್ಪ ಅದಕ್ಕೆ ನಮ್ಮ ಇಲ್ಲಿ ಕಮಿಟಿ ಹಿರಿಯರಾಗಿರ್ತಕ್ಕಂತ ಹೌದು ಹಾಲು ಮತದಲ್ಲಿ ಏನಪ್ಪಾ ಅಂತಂದ್ರ ಮಾಳಿಂಗೇಶ್ವರ ಮಾರ್ಗವನ್ನು ಹಾಡ್ತಿರ್ತಕ್ಕಂತ ಹೌದು ನಮ್ಮ ರಾಯಪ್ಪನವರು ಏನಪ್ಪಾ ಅಂದ್ರೆ ಕೆಲವೊಂದು ಮಾತುಗಳನ್ನ ಬಹಳ ಮಾರ್ಮಿಕವಾಗಿ ಹೇಳ್ಯಾರಿಪ್ಪ ಎರಡೂ ಕಲಾ ಸಂಘಕ್ಕೆ ತಿಳಿಸ್ಕೊಟ್ಟಾರ ತಮ್ಮ ಹೌದು ಯಾರ ರೀತಿ ತಿಳಿಸ್ಕೊಟ್ಟಾರಪ್ಪ ಅಂತಂದ್ರೆ ಹೆಣ್ಣಿನಿಂದ ಹೆಣ್ಣು ಹುಟ್ಟಬೇಕು ಅದು ಗಂಡಿನಿಂದ ಗಂಡು ಹುಟ್ಟಬೇಕು ಹೆಣ್ಣಿನ ಏನಪ್ಪಾ ಅಂದ್ರೆ ಸಂಪರ್ಕ ಗಂಡಿಗೆ ಇರಬಾರದು ಗಂಡಿನ ಸಂಪರ್ಕ ಹೆಣ್ಣಿಗೆ ಇರಬಾರದು ಇರಬಾರ್ದಿಪ್ಪ ಸಂಧಿಗೊಂದು ಘರ್ಷಣೆ ಕೇಳ್ರಿ ಇವತ್ತಿನ ದಿವಸ ಏನಪ್ಪಾ ಅಂದ್ರೆ ಹೆಸರಿಟ್ಟು ಘರ್ಷಣೆ ಕೇಳ್ರಿ ಅನ್ನುವಂತ ಮಾತನ್ನ ಬಹಳ ಮಾರ್ಮಿಕವಾಗಿ ಹೇಳ್ಯಾರು ಹೇಳ್ಯಾರಲ್ರಿಪ್ಪ ಅದಕ್ಕ ಇವತ್ತಿನ ದಿವಸ ಏನಪ್ಪಾ ಅಂತಂದ್ರೆ ನಮ್ಮ ಸುಲ್ತಾನ್ಪುರ ಗ್ರಾಮದವರು ಹೌದು ಫಸ್ಟ್ ನೇಪಾಳದಾಗ ಬಂದು ಒಂದು ಸ್ತೋತ್ರ ಮಾಡ್ಯಾರು ಏನ್ ಮಾಡ್ಯಾರಿಪ್ಪ ಸ್ತೋತ್ರ ನಾವು ಕೂಡ ಒಂದು ಸ್ತೋತ್ರ ಮಾಡಿದ್ವು ಅದಕ್ಕಷ್ಟೇ ತಂದಿಟ್ಟಾರು ಅವರು ಕೂಡ ಒಂದು ಸ್ತೋತ್ರ ಮಾಡ್ಯಾರ ತಮ್ಮ ಹೌದ್ರಿಪ್ಪ ಮಾಡ್ಯಾರು ಯಾವ ರೀತಿ ಮಾಡ್ಯಾರಪ್ಪ ಅಂತ ಕೇಳಿದ್ರ ಯಾವ ರೀತಿ ಮಾಡ್ಯಾರಿಪ್ಪ ಮಹಾದೇವನ ಮುಖದಿಂದ ವಿನಾಯಕ ಹುಟ್ಟ್ಯಾನ ಅವನಿಗೆ 5 ನಾಮಗಳು ಬಂದಾವು ಅವನ ಪೂಜೆ ಮಾಡಿದ್ರೆ ವಿಘ್ನ ಪರಿಹಾರ ಆಕತಿ ಅವ ಅಗ್ರ ಪೂಜೆ ಹೊಂದ್ಯಾನ ಹೌದ್ರಿಪ್ಪ ಹೌದಿಲ್ಲ ಅನ್ನುವಂತದ್ದು ಒಂದು ಸ್ತೋತ್ರ ಪದ ಹಾಡ್ಯಾರು ಹಾಡ್ಯಾರಿಪ್ಪ ಅಲ್ಲಿ ಎದುರಾಗಿಂದ ಯಾವ ಪುರಾಣದಾಗಿಂದ ಹಾಡ್ಯಾರಪ್ಪ ಅಂತಂದ್ರ ಯಾವ ಪುರಾಣದಿಂದ ಹಾಡ್ಯಾರಿ ಸರ ಗಲಗಲಿಯವರ ಬರೆದಿರತಕ್ಕಂತ 18 ಸೆಟ್ ಆಗಿರತಕ್ಕಂತ ವರ ಪುರಾಣ ಆಗಿರತಕ್ಕಂತ 90 ರಿಂದ 93 ಪುಟವನ್ನು ಹೊಂದಿರತಕ್ಕಂತ ಅಧ್ಯಾಯದೊಳಗ ಹೌದಿಲ್ಲ ಅವ್ರ ಹಾಡ್ಯಾರು ಹೌದ್ರಿಪ್ಪ ಅವ್ರ ಏನ್ ಹಾಡ್ಯಾರಪ್ಪ ಅಂತಂದ್ರ ಏನ್ ಹಾಡ್ಯಾರು ಮಹಾದೇವನ ಮುಖದಿಂದ ವಿನಾಯಕ ಹುಟ್ಟ್ಯಾನ ಅವನಿಗೆ 5 ನಾಮಗಳು ಬಂದ ಅವನ ಪೂಜೆ ಮಾಡಿದ್ರೆ ವಿಘ್ನ ಪರಿಹಾರ ಕಟ್ಟಿ ಹೌದು ಹೌದಿಲ್ಲ
ಅಂತ ಹೇಳಿ ಅವರು ಹಾಡ್ಯಾರ ಹಾಡ್ಯಾರಿಪ್ಪ ಅಲ್ಲಿ ಓದಿ ನೋಡ್ರಿ ಏನಾಯ್ತಪ್ಪ ಅಂತ ಕೇಳಿದ್ರ ಏನದ 91ನೇ ಪುಟದಾಗ ಏನಾಯ್ತಪ್ಪ ಅಂದ್ರ ಮಹಾದೇವನ ಮುಖದಿಂದ ವಿನಾಯಕ ಹುಟ್ಟಬೇಕಾದ್ರೆ ಅಲ್ಲಿ ಒಂದು ವಾಕ್ಯ ಬಂದೈತಿ ಏನ್ ಬಂದದ್ರಿಪ್ಪ ವಾಕ್ಯ ಗಗನದ ನೋಟ ಗೌರಿಯ ಬೇಟ ಅನ್ನುವಂತ ಒಂದು ವಿಷಯ ಬಂದೈತಿ ಹೌದು ಹೌದ್ರಿಪ್ಪ ಹೌದು ಗಗನದ ನೋಟ ಗೌರಿಯ ಬೇಟ ಅಂದ್ರ ಇದರ ಅರ್ಥ ಏನ ಏನ್ರಿಪ್ಪ ಇದರ ಅರ್ಥ ಗೌರಿ ಅಂದ್ರ ಆಕೆ ನಂಬವಾದಳ ಏನ ಮಲ್ಲಡ್ರಿಪ್ಪ ಗೌರಿ ಅಂದ್ರ ಹೌದಲ್ಲೋ ಮುಂದೆ ಬಂದ ಓದ್ಕೋತ ಓದ್ಕೋತ ಹೋದಾಗ ಅಲ್ಲಿ 93ನೇ ಪುಟದಾಗ ಏನ್ ಬರೆದಿಟ್ಟಾರಪ್ಪ ಅಂತಂದ್ರ ಏನ್ ಬರೆದಿಟ್ಟರು ಮಹಾದೇವನ ಮುಖದಿಂದ ಹುಟ್ಟಿರತಕ್ಕಂತ ವಿನಾಯಕನಿಗೆ ಪಾರ್ವತಿ ದೇವಿ ಪುತ್ರತ್ವವನ್ನು ಪಡೆದುಕೊಂಡಳು ಹೌದು ಹೌದು ಅಂದ್ರ ಮಹಾದೇವನ ಮುಖದಿಂದ ಹುಟ್ಟಿರತಕ್ಕಂತ ಗಣಪತಿಗೆ ಪಾರ್ವತಿ ದೇವಿ ತಾಯಿಗಳನ್ನು ಅದ ಅಧ್ಯಾಯದಾಗನ ಅದ ಪುರಾಣದಾಗ ಬರ್ದಾರಿಪ್ಪ ನೀವು ಹಾಡಿರ್ತಕ್ಕಂತ ಏನ್ ವಿಷಯ ಐತಿ ಅದ ಅಧ್ಯಾಯದಾಗನ ಬರೆದಿಟ್ಟಾರು ಅಂದ್ರೆ ಮತ್ತೆ ಇಲ್ಲಿ ನಮ್ಮ ಅವ್ವನ ಕೂಡ್ಸಲ್ಲದಂಗ ಆತ ಕೂಡ್ಸಲ್ಲಾತಲ್ರಿಪ್ಪ ಮತ್ತೆ ನೀವ್ ಹಾಡಿರ್ತಕ್ಕಂತ ಗಣಪತಿ ಮಹಾದೇವನ ಮಗನವಾಗ್ಯಾನು ಪಾರ್ವತಿ ದೇವಿ ಮಗನವಾಗ್ಯಾನ ಹೌದು ಹಂಗ್ಯಾಕ ಮಾಡ್ಯಾನವ ಹಂಗಿಬ್ಬರು ಮಗ ಆಗುದ್ಬೇಡ ನಿಮ್ಮ ಅಪ್ಪನಿಂದ ಹುಟ್ಟಿರ್ತಕ್ಕಂತ ನೀವ್ ಹೇಳ್ರಿ ನೀವ್ ಹೇಳ್ರಿ ನಮ್ಮ ಅವನಿಂದ ಹುಟ್ಟಿರ್ತಕ್ಕಂತ ನಾವ್ ಹೇಳೋದೈತಿ ನಾವ್ ಹೇಳುದದ ನಾವು ಸ್ತೋತ್ರ ಮಾಡಿ ಒಂದ್ ಹೆಂಗ ಮಾಡ್ಯವಪ್ಪ ಅಂದ್ರ ಪಾರ್ವತಿ ದೇವಿ ನೀಲಗಿರಿ ಬೆಟ್ಟಕ್ಕೆ ಹೋಗಿರ್ತಕ್ಕಂತ ಸಮಯದೊಳಗ ಹೌದು ಶಂಕರಿ ದೇವಿ ಜಡಿಯಿಂದ ರೌದ್ರ ಶಕ್ತಿ ಹುಟ್ಟ್ಯಾಳು ಹುಟ್ಟ್ಯಾಳ್ರಿಪ್ಪ ಮುಂದ ಬಂದ ಏನಪ್ಪಾ ಅಂತಂದ್ರ ರುರು ಅನ್ನುವಂತ ರೈತ ಜಗತ್ತಿನೊಳಗೆ ಎಲ್ಲಾ ದೇವನ ದೇವತೆಗಳು ತೊಂದರೆ ಕೊಡ್ತಿದ್ದ ನಾ ಅತ್ತಳೆ ಮೆರಿತಿದ್ರಿಪ್ಪ ನಾ ಅತ್ತಳೆ ಮೆರಿತಿದ್ದ ಅಂತ ರುರು ಅನ್ನುವಂತ ರೈತನ ಮರ್ದನ ಮಾಡಕ್ಕೆ ಯಾರಿಗೂ ಆಗಿರ್ಕಿಲ್ಲ ಯಾರಿಗೂ ಆಗಿರ್ಕಿಲ್ಲ ಸಾಕಷ್ಟು ಮಂದಿ ಗಂಡ ದೇವತೆಗಳು ಇದ್ರು ಕರೆ ಹೌದು ಅವ್ರಿಗೆ ಯಾರಿಗೂ ನೀಗಿರ್ಕಿಲ್ಲ ನೀಗಿರ್ಕಿಲ್ರಿಪ್ಪ ಅಂತ ಒಂದು ಸಮಯದೊಳಗೆ ನನ್ನ ದೇವಿ ಪಾದಕ್ಕೆ ಬಂದು ಎಲ್ಲಾರು ಶರಣ ಮಾಡಿ ದುಷ್ಟ ದುರಾಳ ರೈತ ಜಗತ್ತಿನೊಳಗೆ ಕಷ್ಟ ಕೊಡಕತ್ತಾನೆ ಯವ್ವ ಅವನಿಂದ ನಮ್ಮನ್ನ ಪಾರ ಮಾಡತ್ತೇಳಿ ಎಲ್ಲಾರು ಕೂಡ್ಕೊಂಡು ನಮ್ಮ ಅವ್ವನ ಪಾದಕ್ಕೆ ಬಿದ್ದಾಗ ಏನ್ ಮಾಡ್ತಾಳ್ರಿಪ್ಪ ತಾಯಿ ನಮ್ಮ ಅವ್ವ ಏನ್ ಮಾಡ್ಯಾಳಪ್ಪ ಅಂತಂದ್ರ ರೂರು ಅನ್ನುವಂತ ದೈತ್ಯನ ಮರ್ದನ ಮಾಡಬೇಕಾದ್ರ ಹೌದು ಯಾವ ಆಯುಧಗಳನ್ನ ಹಿಡಿದಿಲ್ಲ ತನ್ನ ಕಿರುಬೆರಳನ್ನ ಊರಿನ ತುದಿಯಿಂದ ರೂರು ಅನ್ನುವಂತ ದೈತ್ಯನ ಮರ್ದನ ಮಾಡಿ ಜಗತ್ತಿಗೇನ ಶಾಂತಿ ತಂದ್ಕೊಟ್ಟಳ ಅಂತೇಳಿ ನಾವು ಹಾಡಿದ್ದು ಹೌದ್ರಿಪ್ಪ ಹೌದಿಲ್ಲೋ ಅದರೊಳಗೆ ಇವ್ರ ಸಂಶಯ ಏನ್ ಬಂದಿಪ್ಪ ಅಂತಂದ್ರ ಏನ್ ಬಂದದ ಅಲ್ಲಿ ಏನಪ್ಪ ಅಂತಂದ್ರ ರೂರು ಅನ್ನುವಂತ ದೈತ್ಯನ ಮರ್ದನ ಮಾಡ್ಯಾಳು ಒಪ್ಪಿಕೊಳ್ತು ಒಪ್ಪಿಕೊಳ್ತು ಅಲ್ಲಿ ಅನ್ನ ಹಾಕಿ ನಾವು ನಮ್ಮ ಅಪ್ಪ ನಾನೋ ಅಂತ ಹೇಳ್ತಾರ ಅವ್ರು ಹೌದ್ರಿಪ್ಪ ಅನ್ನ ಹಾಕಿ ನಾವು ಪರಮಾತ್ಮ ಅಂತ ಹೇಳ್ತಾರಿಪ್ಪ ಅವರು ಅಖಿಲಾಂಡ ಕೋಟ್ರಿ ಬ್ರಹ್ಮಾಂಡ ನಾಯಕ ಆಗಿರ್ತಕ್ಕಂತ ಪರಮಾತ್ಮ ಹೌದು ಅಲ್ಲಿ ಅನ್ನ ಹಾಕ್ಯಾನ ನಿಮ್ಮ ಅವ್ಗ ಅನ್ನ ಹಾಕಕ್ ನೀಗಿಲ್ಲ ಶಾಂತಿ ಸಿಗ್ಬೇಕಾದ್ರೆ ಹಸದ್ ಬಂದವ್ರಿಗೆ ಊಟ ಕೊಟ್ರೆ ಶಾಂತಿ ಸಿಗತೈತಿ ಹೌದು ನೀರಾಡಿಸಿ ಬಂದವ್ರಿಗೆ ನೀರ್ ಕೊಟ್ರೆ ಶಾಂತಿ ಸಿಗತೈತಿ ಆವ್ ಹೇಳ್ತಾನ ತಳಗಿನವ ಬಿಸಿಲಾನವ್ರನ್ನ ಓದ್ ನೆಲ್ಲ ಕುಣಿಸಿದ್ರೆ ಶಾಂತಿ ಸಿಗ್ತದ ಅಂತ ಮತ್ತೆ ನಿಮ್ದೇ ಅಂತ ಶಾಂತಿ ಅಂತ ಕೇಳ್ತಾರ ಅವ್ರು ಹೌದೌದು ಅಲ್ಲಿ ಓದಿ ನೋಡ್ಬೇಕಾಕೈತಿ ಹಾ ಓದ್ಬೇಕ್ರಿಪ್ಪ ಹಂಗ ಏನಾರ ಹೇಳ್ರ ಅಲ್ಲಿ ದಗದಿರ್ತಮ್ಮ ಹೌದು ಅಲ್ಲಿ ಅಲ್ಲಿ ಪರಮಾತ್ಮ ಊಟಕ್ಕೆ ಹಾಕ್ಬೇಕಾದ್ರೆ ಒಂದು ಕಾರಣ ಐತಿ ಕಾರಣದ ಏನ ಕಾರಣ ಐತಿ ಪಾತಂದ್ರ ಏನ ಕಾರಣ ರೀ ಸರ ನಮ್ಮವ್ವ ರೂರು ಅನ್ನುವಂತ ರೈತನ ಮರ್ದನ ಮಾಡಿ ವಿಶ್ರಾಂತಿ ಪಡಿತಿದ್ಳು ವಿಶ್ರಾಂತಿ ಪಡಿತಿದ್ಲು ವಿಶ್ರಾಂತಿ ಪಡೆಯುವಂತ ಟೈಮ್ ಒಳಗೆ ಇವರಪ್ಪ ಪರಮಾತ್ಮ ಏನ್ ಮಾಡ್ತಿದ್ದ ಏನ್ ಮಾಡ್ತಿದ್ದ ಹುಲಿ ಚರ್ಮ ಮುಗುಳಿ ಸುತ್ತಕೊಂಡು ಅಪ್ಪಾರಿ ಜೋಳ ಸೋರ್ಸ್ಕೊತ್ ನಿಂತಿದ್ದ ಮೈ ತುಂಬಾ ಬೂದಿ ಬೆಳಕೊಂಡು ಕೂತಿದ್ರಿಪ್ಪ ಹೌದಿಲ್ಲೋ ಅವಾಗ ಏನ್ ಮಾಡ್ರು ಏನ್ ಮಾಡ್ತಾರು ಅಲ್ಲಿ ಮಾತೃಕೆ ಗಣಗಳ ಹಸದ ನಮ್ಮ ಅವನತ್ತೆ ಕೂಟಕ್ಕೆ ಬೇಡದಾಗ ನಮ್ಮವ್ ಏನ್ ಮಾಡ್ಲು ಪರಮಾತ್ಮ ಅಲ್ಲಿ ಕಾಲಿನಿತ್ತಾನವ್ ಕಾಲಿನಿತ್ತಾನು ಅವನ್ ಸ್ವಲ್ಪ ಕೆಲಸ ಹಾಸಬೇಕು ತಿಳ್ಕೊಂಡು ತಿಳ್ಕೊಂಡು ಏ ಪರಮಾತ್ಮ ಬಾಯಿಲಿ ಅಂತ ಕರಡಕ್ಕೆ ಆಹಾ ಏನಂತ ಕರೆದ್ರು ಏ ಪರಮಾತ್ಮ ಬಾಯಿಲಿ ನಿನ್ ಒಂದ್ ಸ್ವಲ್ಪ ಕೆಲಸ ಹಾಸದ ಅಂತೇಳಿ ಕರೆದ್ಲು ಹೌದು ಇವರೆಲ್ಲ ಹಸದಾರು ಇವ್ರಿಗೆ ಒಂದ್ ಸ್ವಲ್ಪ ಊಟಕ್ಕೆ ಕೊಡತ್ತೇಳಿ ಪಾರ್ವತಿ ದೇವಿ ಪರಮಾತ್ಮ ಹೇಳಿದಾಗ ಏನಾಗ್ತದ್ರಿಪ್ಪ ಇವ್ರ ಅಪ್ಪ ಪರಮಾತ್ಮ ಎಂತ ಊಟ ಕೊಡಕ್ಕ ಗೊತ್ತೇನ ಎಂತದ ಊಟ ಕೊಡಕ್ಕ